ಸರ್ವರಿಗೂ ನಮಸ್ಕಾರ. ನಾನು ನಿಮ್ಮ ಆತ್ಮೀಯ ಡಾಕ್ಟರ್ ರಮೇಶ್ ಕಾಮತ್. ವಿಜಯ ಕರ್ನಾಟಕ ಎಂದಿಗೂ ನೂತನ ವಿನೂತನ, ಅದೇ ತರಹ ನಿಮ್ಮ ಆತ್ಮೀಯ ಡಾಕ್ಟರ್ ರಮೇಶ್ ಕಾಮತ್ ಅವರ ಕಾರ್ಯಕ್ರಮ ಎಂದೆಂದಿಗೂ ವಿಭಿನ್ನವಾಗಿರುತ್ತೆ. ನಾನು ಈ ಹಿಂದೆಯೇ ಹೇಳಿದೆ ನಿಮಗೆ, ಇನ್ನು ಮುಂದೆ ಕೇವಲ ನನ್ನ ವಿದ್ವತ್ತನ್ನು ಪರೀಕ್ಷೆ ಮಾಡಲಿಕ್ಕೆ ಅಥವಾ ನನ್ನ ವಿದ್ವತ್ತನ್ನು ನಿಮಗೆ ತೋರಿಸಲಿಕ್ಕೆ ಹೋಗೋದಿಲ್ಲ. ಅದರ ಬದಲಿಗೆ ನನ್ನ ಮಾತಿನ ಮೂಲಕ ನಿಮಗೆ ವಾಸ್ತು ವಿಚಾರವನ್ನು ಹೇಳ್ಕೊಡ್ತಾ ಹೋಗ್ತೇನೆ ಅಂತ. ವಾಸ್ತುವನ್ನು ಹೇಳ್ಕೊಡೋರು ಬಹಳ ಕಡಿಮೆ, ಅದರಲ್ಲೂ ಕೂಡ ಶಾಸ್ತ್ರದಲ್ಲಿ ಹೇಳಿರುವಂತಹ ವಾಸ್ತುವನ್ನು ಹೇಳೋರಂತೂ ಬಹಳ ಬಹಳ ವಿರಳ. ಕಾರಣ ಏನು ಅಂತ ಹೇಳಿದ್ರೆ, ಬಹಳ ಮಂದಿ ಉತ್ಕೃಷ್ಟವಾದ ವಾಸ್ತು ಗ್ರಂಥಗಳಾದ ಸಮರಾಂಗಣ ಸೂತ್ರಧಾರ, ಅಪರಾಜಿತ ಪ್ರಚ್ಛ, ಮಾನಸಾರ ಇಂತಹ ಪುಸ್ತಕಗಳನ್ನ ಓದೇ ಇರೋದಿಲ್ಲ. ಎಲ್ಲ ಯಾವುದೋ ಎಂಟಾಣೆ ಪುಸ್ತಕ ಓದಿರ್ತಾರೆ, ಅದನ್ನೇ ವಾಸ್ತು ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಖಂಡಿತ ಅದು ವಾಸ್ತು ಆಗಿರಲಿಕ್ಕೆ ಸಾಧ್ಯ ಇಲ್ಲ. ವಾಸ್ತು ಬೇಕು ಅಂತ ಹೇಳಿದ್ರೆ ನಮ್ಮ ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ ಎಲ್ಲದರಲ್ಲೂ ಕೂಡ ಉಲ್ಲೇಖವಿದೆ ವಾಸ್ತು ವಿಚಾರಗಳು. ಅದನ್ನೆಲ್ಲ ಸಂಗ್ರಹಿಸಿ ವಾಸ್ತು ಗ್ರಂಥವನ್ನಾಗಿ ಮಾಡಲಾಗಿದೆ. ಅಂತಹ ವಾಸ್ತುವನ್ನು ತಿಳಿದುಕೊಂಡು ಹೇಳೋದೇ ವಿಭಿನ್ನವಾಗಿರುತ್ತೆ. ಯಾವುದೇ ವಾಸ್ತುವಿನಲ್ಲಿ ಹೆದರಿಸೋದಿಲ್ಲ, ನೆನಪಿಟ್ಕೊಳ್ಳಿ. ಯಾವುದೇ ವಾಸ್ತು ಗ್ರಂಥ, ದೊಡ್ಡ ದೊಡ್ಡ ಗ್ರಂಥಗಳಲ್ಲಿ ಹೆದರಿಸೋದಿಲ್ಲ. ಆದರೆ ಹೇಳ್ತಾರೆ ಇಂತಿಂಥ ತೊಂದರೆಗಳಾಗತ್ತೆ, ಆದರೆ ಅದರ ಜೊತೆಗೆ ಪರಿಹಾರವನ್ನು ಕೂಡ ಹೇಳ್ತಾರೆ. ನಮ್ಮ ಇತ್ತೀಚಿನ ವಾಸ್ತು ತಜ್ಞರು ಹೇಳುವಂಥ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ಅದನ್ನು ಹೊಡೆದಾಕಿ ಇದನ್ನು ಹೊಡೆದಾಕಿ ಮನೆ ಬಿಟ್ಟು ಹೋಗಿ ಈ ಥರ ನಿಮ್ಮನ್ನೆಲ್ಲ ಬಾವಿನಲ್ಲಿ ಬಿದ್ದಿರೋರಿಗೆ ಸಮುದ್ರದಲ್ಲಿ ಹಾಕೋ ಕೆಲಸ ಮಾಡ್ತಾರೆ. ನಾನು ಖಂಡಿತ ಆ ಕೆಲಸ ಮಾಡೋದಿಲ್ಲ. ಅದರ ಬದಲಿಗೆ ಯಂತ್ರ, ತಂತ್ರ, ಮಂತ್ರ ವಿಧಾನಗಳನ್ನ ಹೇಳ್ತಾ ಹೋಗ್ತೇನೆ. ಇವತ್ತಿನ ದಿನ ಹೇಳೋ ವಿಚಾರ ಯಾವುದಪ್ಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಹೇಳ್ತಾರೆ ಇವರಿಗೆ ಸರ್ಪದೋಷ ಇದೆ, ಸರ್ಪ ಕಂಟಕವಿದೆ. ಬಹಳ ಜನ ಹೇಳೋದೇ ಇಷ್ಟು. ಈ ಒಂದು ಸರ್ಪದೋಷದ ವಿಚಾರ ನಾನು ಮಾತಾಡ್ತೇನೆ, ಅದರ ಜೊತೆಗೆ ಅದರ ಪರಿಹಾರವನ್ನು ಕೂಡ ಹೇಳ್ತೇನೆ. ಸಾಮಾನ್ಯವಾಗಿ ಶುಕ್ಲಪಕ್ಷ, ಕೃಷ್ಣಪಕ್ಷ ಇದ್ದ ಹಾಗೆ ನಮ್ಮಲ್ಲಿ ಉತ್ತರಾಯಣ, ದಕ್ಷಿಣಾಯಣ ಅಂತ ಇರುತ್ತೆ. ಉತ್ತರಾಯಣ ಅಂತ ಹೇಳಿದ್ರೆ ಜುಲೈ ತನಕ ಉತ್ತರಾಯಣ, ಅದರ ನಂತರ ಆಷಾಢದ ನಂತರ ಬರೋದೆಲ್ಲ ದಕ್ಷಿಣಾಯಣ. ಆ ದಕ್ಷಿಣಾಯಣದಲ್ಲೂ ಕೂಡ ಶುಕ್ಲಪಕ್ಷದಲ್ಲಲ್ಲ, ಕೃಷ್ಣಪಕ್ಷದಲ್ಲಿ ಯಾರಾದರೂ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದರೆ ಅವರಿಗೆ ಸರ್ಪದೋಷ ಇದೆ ಅಂತ ಹೇಳ್ತಾರೆ. ಅದೇ ಥರ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರಬೇಕು. ಅದ್ರ ಜೊತೆಗೆ ಇನ್ನೂ ಏನೇನೋ ವಿಚಾರದಲ್ಲಿ ಮಾತೆತ್ತಿದ್ರೆ ಅವರಿಗೆ ಸರ್ಪದೋಷ ಇದೆ, ನೀವು ಕಾಳಹಸ್ತಿಗೆ ಹೋಗಿ, ಅಲ್ಲಿಗೆ ಹೋಗಿ, ಇಲ್ಲಿಗೆ ಹೋಗಿ ಅಂತ ಹೇಳ್ತಾರೆ. ಅದು ಅವರ ವಿಚಾರ. ಆದರೆ ನಮ್ಮ ವಾಸ್ತುವಿನಲ್ಲೂ ಕೂಡ ವಾಸ್ತುದೋಷದ ಉಲ್ಲೇಖವಿದೆ. ಅಲ್ಲಿ ಹೇಗೆ ವಾಸ್ತುದೋಷ, ಸರ್ಪದೋಷ ಬರುತ್ತೆ ಅಂತ ಹೇಳಿದ್ರೆ, ನೀವು ಮನೆ ಕಟ್ಟಿಸ್ಬೇಕಾದ್ರೆ ಬೈ ಚಾನ್ಸ್ ನೀವು ಅಲ್ಲಿ ಹುತ್ತುಗಳಿದ್ದರೆ ಆ ಹುತ್ತುಗಳನ್ನು ಹೊಡೆದಾಕಿ ಪಾಪ ಪ್ರಾಯಶ್ಚಿತ ಮಾಡಿಕೊಳ್ಳದೆ ನೀವೇನಾದರೂ ಅಲ್ಲಿ ಮನೆ ಕಟ್ಟಿಸಿದ್ರೆ ನಿಮಗೆ ಸರ್ಪದೋಷ ತಗಲತ್ತೆ. ಕೆಲವರು ನಿವೇಶನ ನೋಡಿದ್ಕೊಳ್ಳೆ, ಸರ್ ಎಲ್ಲಿ ಹುತ್ತಾ ಇದ್ರೆ ಒಳ್ಳೆಯದು, ಎಲ್ಲಿ ಕೆಟ್ಟದ್ದು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಈಶಾನ್ಯದಲ್ಲಿ ಹುತ್ತಗಳಿದ್ದರೆ ಅದು ಕೆಟ್ಟದ್ದು, ಅದೇನೇ ವಾಯುವ್ಯದಲ್ಲಿದ್ದರೆ ಬಹಳ ಒಳ್ಳೆಯದು. ಅದೇ ಥರ ಸೆಕೆಂಡ್ ಆಪ್ಷನ್ ಆಗ್ನೇಯದಲ್ಲಿದ್ದರೆ ಅದು ಕೂಡ ನಮಗೆ ಒಳ್ಳೆಯದು, ನೈಋತ್ಯದಲ್ಲಿದ್ದರೆ ಕೆಟ್ಟದ್ದು. ಅಂತಹ ಜಾಗದಿದ್ದಾಗ ಶಾಪ ಪರಿಹಾರ ಮಾಡ್ಕೊಳ್ಬೇಕು. ಮಾಡ್ಕೊಳ್ಳದೆ ನೀವು ಯಾರೋ ಹೇಳಿದ್ರು ಅಂತ ಒಡೆದಾಕ್ಬಿಟ್ಟು ಮನೆ ಕಟ್ಸಿದ್ರೆ ಅದ್ರ ದೋಷ ನಿಮಗೆ ತಗಲತ್ತೆ. ಯಾವುದೋ ಕಾರಣಕ್ಕೆ ಹಾವನ್ನು ಹೊಡೆದ್ರೆ ಆ ದೋಷ ನಿಮಗೆ ತಗಲತ್ತೆ. ಆ ಹಾವನ್ನು ಹೊಡೆದಾಕ್ದವ್ರು ಬೇರೇನೆ ಇರ್ಬೋದು, ಆದರೆ ನಿಮ್ಮ ನಿವೇಶನದಲ್ಲಿದ್ದ ಕಾರಣ ನಿಮಗೆ ಅದರ ಶಾಪ ತಗಲತ್ತೆ. ಆ ಶಾಪದಲ್ಲಿ ಬಹಳಷ್ಟು ತೊಂದರೆಗಳು ಬರುತ್ತೆ, ಸಾವು ನೋವುಗಳು ಉಂಟಾಗತ್ತೆ. ಅದರಲ್ಲೂ ಕೂಡ ಗಂಡು ಮಕ್ಕಳಿಗೆ ಬಹಳ ತೊಂದರೆ ಕೊಡುತ್ತೆ. ಮತ್ತು ನಿಮಗೆ ತೊನ್ನು, ಮತ್ತೊಂದು ಕೆಲವು ಚರ್ಮ ವ್ಯಾಧಿಗಳು ಅವೆಲ್ಲ ಸರ್ಪದೋಷದಿಂದ ಬರುತ್ತೆ. ಈಗ ಅದಕ್ಕೆ ಪರಿಹಾರ ಹೇಳಿಬಿಡ್ತೀನಿ ಕೇಳಿ. ಹೆಚ್ಚೇನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಈ ತರಹ ವಾಸ್ತುದೀಪವನ್ನು ಉರಿಸಿ. ಕೇವಲ 200-250 ರೂಪಾಯಿನಲ್ಲಿ ಸಿಗುವಂತಹ ಹುತ್ತದ ಮಣ್ಣಿನಲ್ಲಿ ಮಾಡಿದಂತಹ ವಾಸ್ತುದೀಪವನ್ನು ಮನೆಯಲ್ಲಿ ಉರಿಸಿ. ಇದ್ರ ಬಗ್ಗೆ ಬಹಳಷ್ಟು ಸಲ ಹೇಳಿದ್ದೇನೆ. ಈ ದೋಷ ಇಲ್ಲದಿದ್ದರೂ ಉರಿಸ್ಬೋದು, ವಾಸ್ತು ದೋಷಕ್ಕೂ ಕೂಡ ಇದೇ ಒಂದು ಮುಖ್ಯ ಕಾರಣವಾಗಿರುತ್ತೆ. ಅದೇ ತರಹ ನೋಡಿ, ತ್ರಿಶಕ್ತಿ ಯಂತ್ರ ನಿಮ್ಮ ಮುಖ್ಯ ದ್ವಾರಕ್ಕೆ ಹಾಕಿಕೊಳ್ಳಿ. ಇವೆಲ್ಲ ಏನು ಮಾಡುತ್ತೆ ಅಂದರೆ ಸಕಾರಾತ್ಮಕ ಶಕ್ತಿ ಜಾಸ್ತಿ ಮಾಡುತ್ತೆ, ನಿಮ್ಮ ಮನಸ್ಸಿನ ಪ್ರಭಾವ ಜಾಸ್ತಿ ಮಾಡುತ್ತೆ.
ಅದರಲ್ಲೂ ಮುಖ್ಯವಾಗಿ ನೋಡಿ ಈ ತರ ನಾಗರ ಕಲ್ಲು ಅಂತಿದೆ. ಇಂತಹ ನಾಗರ ಕಲ್ಲನ್ನು ನೀವು ನಿಮ್ಮ ತಲೆಯ ದಿಂಬಿನಡಿ ಇಟ್ಕೊಳ್ಳಿ. ಬೆಳಿಗ್ಗೆ ಒಂದು ಲೋಟ ನೀರಿಗೆ ಇದನ್ನು ಹಾಕಿ ಅದಾದ ನಂತರ 5-10 ನಿಮಿಷದ ನಂತರ ನೀರನ್ನು ನೀವು ಅರ್ಧ ಕುಡಿರಿ. ಅರ್ಧ ನೀರನ್ನು ನೀವು ಯಾವುದಾದ್ರೂ ಗಿಡಕ್ಕೆ ಹಾಕಿ ಮತ್ತು ನಿಮ್ಮ ಜೋಬಿನಲ್ಲಿ ನೋಡಿ ವಾಸ್ತುಬೇರು ಅಂತ ಇದೆ. ಇದರಲ್ಲಿ ಬಿಳಿ ನಾಗರ ಕರಿ ನಾಗರ ಅಂತಿದೆ. ಇಂತಹ ವಾಸ್ತುಬೇರು ಇದನ್ನು ನಿಮ್ಮ ಜೋಬಿನೊಳಗೆ ಯಾವಾಗಲೂ ಇಟ್ಕೊಂಡಿರಿ. ಯಾವಾಗಲೂ ಅಂತ ಹೇಳಿದ್ರೆ ಕಡಿಮೆ ಅಂದರೂ ಕೂಡ 1 ವರ್ಷ ಅಂದರೆ ಉತ್ತರಾಯಣ ದಕ್ಷಿಣ ಹಿಡಿದಲ್ಲಿ ಇಟ್ಕೊಂಡ್ರೆ ನೀವು ಖಂಡಿತ ಈ ನಾಗದೋಷದಿಂದ ಪಾರಾಗ್ತೀರಾ. ಇದು ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಿರುವಂತಹ ನಾಗದೋಷಕ್ಕೂ ಕೂಡ ಪರಿಹಾರ. ಎಷ್ಟು ಸುಲಭ ಇದೆ ಅಲ್ವೇ? ನಮಸ್ಕಾರ, ನಾನು ನಿಮ್ಮ ಆತ್ಮೀಯ ಡಾಕ್ಟರ್ ರಮೇಶ್ ಕಾಮತ್.